ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ಫೋ ಪ್ರೇಮಶಂಕರ್. ಹೇಗಿದ್ದೀರಾ ಎಲ್ರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ತುಂಬಾ ದಿನದಿಂದ ಅಂದ್ರೆ ನನ್ನ ಡೆಲಿವರಿ ಆದ್ಮೇಲಿಂದಾನೇ ನಂಗೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ರು, ಏನಪ್ಪಾ ಅದು ಅಂದ್ರೆ ಬೆಲ್ಲಿ ಫ್ಯಾಟ್, ಡೆಲಿವರಿ ಆದ್ಮೇಲೆ ಹೊಟ್ಟೆನ ಹೇಗ್ ಕರಗಿಸ್ಬೇಕು ಅಂತ. ಡೆಲಿವರಿ ಆದ್ಮೇಲೆ ನಾವೆಲ್ಲ ಹೆಣ್ಮಕ್ಳು ಯೋಚನೆ ಮಾಡುವಂತ ಮೇನ್ ಆಗಿ ಎರಡ್ ಥಿಂಗ್ಸ್ ಏನಪ್ಪಾ ಅಂದ್ರೆ, ಮಗುನ ಹೇಗ್ ಆರೈಕೆ ಮಾಡ್ಬೇಕು ಅನ್ನೋದು ಒಂದಾದ್ರೆ, ಇನ್ನೊಂದು ಹೊಟ್ಟೆನ ಹೇಗ್ ಕರಗಿಸ್ಬೇಕು ಅಂತ ಹೇಳಿ. ಪ್ರೆಗ್ನೆಂಟ್ ಇದ್ದಾಗ ಹೊಟ್ಟೆ ಚೆನ್ನಾಗ್ ಬರ್ಲಿ ಅಂತ ಹೇಳಿ ಆ ಟಮ್ಮಿನೇ ನೋಡ್ಕೊಳ್ತಾ ಇರ್ತೀವಿ, ಜಾಸ್ತಿ ಬಂತ ಅಂತ. ಬಟ್ ಡೆಲಿವರಿ ಆದ್ಮೇಲೆ ಯಾವಾಗಪ್ಪ ಹೋಗುತ್ತೆ ಈ ಹೊಟ್ಟೆ ಅಂತ ಅನ್ಕೊಳ್ತಾ ಇರ್ತೀವಿ. ಬಟ್ ನಂಗನ್ಸೋ ಮಟ್ಟಿಗೆ ಡೆಲಿವರಿ ಆದ್ಮೇಲೆ ಒಂದು 6 to 7 months ವರೆಗೂ ನಾವು ಆ ಹೊಟ್ಟೆನ ಕರಗಿಸೋ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಪಾಪು ಇರುತ್ತಲ್ವ ನಮ್ ಕೈಯಲ್ಲಿ, ಅದಕ್ಕೆ ಫೀಡ್ ಮಾಡೋದ್ರಿಂದ ಹಾಗೆ ಪಾಪನ ಆಟ ಆಡ್ಸೋದ್ರಲ್ಲೇ ನಮ್ಗೆ ಚೆನ್ನಾಗಿ ಎಕ್ಸಸೈಸ್ ಆಗತ್ತೆ, ಅದರಿಂದಾನೇ ನಮ್ಮ ಬೊಜ್ಜು ಕರಗತ್ತೆ. ಇನ್ನೊಂದೇನಪ್ಪ ಅಂದ್ರೆ, ಎಲ್ರು ಹೇಳೋ ಪ್ರಕಾರ ಹೊಟ್ಟೆಗೆ ಬಟ್ಟೆ ಕಟ್ಟೋದ್ರಿಂದ ಹೊಟ್ಟೆ ಕರಗತ್ತೆ ಅಂತ. ಇದು ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ, ಹೊಟ್ಟೆಗೆ ಬಟ್ಟೆ ಕಟ್ಟೋದ್ರಿಂದ ಹೊಟ್ಟೆ ಅಂದ್ರೆ ಬೊಜ್ಜು ಕರಗತ್ತೆ, ಪ್ರೆಗ್ನೆನ್ಸಿಯಲ್ಲಿ ಉತ್ಕೊಂಡಿರುವಂತ ಹೊಟ್ಟೆ ಕಡಿಮೆ ಆಗತ್ತೆ ಅಂತ ಹೇಳಿ. ಬಟ್ ಮನೇಲಿರುವಂತ ದೊಡ್ಡವರು ಎಲ್ರೂ ಹೇಳೋ ಪ್ರಕಾರ ಹೊಟ್ಟೆಗೆ ಬಟ್ಟೆ ಕಟ್ಟಿದ್ರೆ ಕಡಿಮೆ ಆಗತ್ತೆ ಅಂತ. ಸೊ ಎಕ್ಸಸೈಸು ಅದೆಲ್ಲ ಮುಂದಿನ ಮಾತು, 6-7 ತಿಂಗಳು ಆದ್ಮೇಲೆ ನಾವು ಮಾಡ್ಬೋದು. ಬಟ್ ಇವಾಗ ಡೆಲಿವರಿ ಆದ ತಕ್ಷಣನೇ ನಾವು ಬಟ್ಟೆನ ಹೊಟ್ಟೆಗೆ ಹೇಗ್ ಕಟ್ಬೇಕು ಅಥವಾ ಬೆಲ್ಟ್ ಹಾಕಿದ್ರೆ ಕರಗತ್ತ, ಇದನ್ನೆಲ್ಲ ಕೂಡ ನಾವು ಡಿಸ್ಕಸ್ ಮಾಡೋಣ ಇವತ್ತಿನ ವಿಡಿಯೋನಲ್ಲಿ. ನಂದು ಫಸ್ಟ್ ಡೆಲಿವರಿ ಆದ್ಮೇಲೆ ನನಗೆ ಈ ಹೊಟ್ಟೆ ಕರಗಿಸೋ ಬಗ್ಗೆ ಅಷ್ಟಾಗಿ ಐಡಿಯಾ ಇರ್ಲಿಲ್ಲ. ಮನೇಲಿ ಅಮ್ಮ ಮತ್ತೆ ಅಕ್ಕ ಇವರಿಬ್ರದ್ದು ಕೂಡ ನಾರ್ಮಲ್ ಡೆಲಿವರಿ ಆಗಿದ್ರಿಂದ ಅವರು ಡೆಲಿವರಿ ಆಗಿ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಬಟ್ಟೆ ಕಟ್ಟಿದ್ರು ಹೊಟ್ಟೆಗೆ, ಅವ್ರಿಗೆ ಅಷ್ಟಾಗಿ ಹೊಟ್ಟೆ ಇಲ್ಲ. ಇನ್ನು ನಂದು ಸಿ ಸೆಕ್ಷನ್ ಆಗಿದ್ರಿಂದ ಅವರು ಹೆದರಿದ್ರು ಬಟ್ಟೆ ಕಟ್ಟಿದ್ರೆ ಮತ್ತೆ ಸ್ಟಿಚಸ್ಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ಅಂತ ಹೇಳಿ, ಹಾಗಾಗಿ ನಾನು ಬಟ್ಟೆ ಕಟ್ಟಲಿಲ್ಲ ನನ್ನ ಫಸ್ಟ್ ಡೆಲಿವರಿಯಲ್ಲಿ. ಹಾಗೆ ನನಗೆ ಎಕ್ಸಸೈಸ್ ಬಗ್ಗೆ ಕೂಡ ಅಷ್ಟಾಗಿ ಐಡಿಯಾ ಇರಲಿಲ್ಲ, ಸೊ ಅದನ್ನು ಕೂಡ ಮಾಡೋಕ್ಕಾಗಿರ್ಲಿಲ್ಲ. ಹಾಗಾಗಿ ನನಗೆ ಫಸ್ಟ್ ಡೆಲಿವರಿ ಆದಮೇಲೆ ಸ್ವಲ್ಪ ಹೊಟ್ಟೆ ಹಾಗೆ ಉಳಿದಿತ್ತು. ಈ ಡೆಲಿವರಿಯಲ್ಲಿ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ, ಸೊ ಕೇರ್ ಕೂಡ ತಗೊಳ್ತಾ ಇದ್ದೀನಿ, ನೋಡಬೇಕು ಹೇಗೆ ಕರಗತ್ತೆ, ಏನು ಎಫೆಕ್ಟ್ ಆಗತ್ತೆ ಅಂತ ಹೇಳಿ. ತುಂಬಾ ಜನ ನನ್ನ ಡೆಲಿವರಿ ಆಯ್ತು ಅಂತ ಹೇಳಿ ವಿಡಿಯೋಸ್ ಹಾಕಿದ ತಕ್ಷಣ ಕೇಳಿದ್ರು ಕಮೆಂಟ್ ಮಾಡಿ, ಅಕ್ಕ ಹೊಟ್ಟೆನ ಹೇಗ್ ಕರಗಿಸ್ಬೇಕು ಡೆಲಿವರಿ ಆದ್ಮೇಲೆ ಅಂತ. ಈಗ ನನ್ಗೆ ಎಕ್ಸ್ಪೀರಿಯನ್ಸ್ ಇಲ್ದೇನೆ ನಾನು ನಿಮ್ಗೆ ಹೇಳೋದು ಸರಿ ಇರಲ್ಲ, ಅದಕ್ಕೋಸ್ಕರ 4 months ವರೆಗೂ ವೇಟ್ ಮಾಡಿದೆ. ಈಗ ನನ್ನ ರಿಸಲ್ಟ್ನು ಕೂಡ ನಾನು ಶೇರ್ ಮಾಡ್ತೀನಿ, ಹಾಗೆ ನಾನು ಏನೆಲ್ಲ ಯೂಸ್ ಮಾಡಿದೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ, ಹಾಗೆ ನನ್ನ ಹೊಟ್ಟೆ ಎಷ್ಟು ಕರಗಿದೆ ಅನ್ನೋದು ಕೂಡ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಟ್ಟೆಗೆ ಬಟ್ಟೆ ಕಟ್ಟೋದಾದ್ರೆ ಯಾವಾಗಿಂದ ಕಟ್ಬೇಕು, ನಾರ್ಮಲ್ ಡೆಲಿವರಿ ಆಗಿರೋರು ಯಾವಾಗ ಕಟ್ಬೇಕು, ಸಿ ಸೆಕ್ಷನ್ ಆಗಿರೋರು ಯಾವಾಗ ಕಟ್ಬೇಕು ಅಂದ್ರೆ, ಫ್ರೆಂಡ್ಸ್ ನಾರ್ಮಲ್ ಡೆಲಿವರಿ ಆಗಿತ್ತು ಅಂದ್ರೆ ನೀವು ಡೆಲಿವರಿ ಆಗಿ 1 ಅಥವಾ 2 ದಿನ ಆದ ತಕ್ಷಣನೇ ಹೊಟ್ಟೆಗೆ ಬಟ್ಟೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬೇಕಿದ್ರೆ ನೀವು ಒಂದ್ಸರಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರನ್ನ ಕೇಳಿ ಕೂಡ ಕಟ್ಬೋದು. ಇನ್ನು ಸಿ ಸೆಕ್ಷನ್ ಆದ್ರೆ ಮಿನಿಮಮ್ ಅಂದ್ರು 2 weeks ಅಂದ್ರೆ 15 ದಿನದವರೆಗೂ ವೇಟ್ ಮಾಡಿ ಸ್ಟಿಚಸ್ ಸ್ವಲ್ಪ ಹೀಲ್ ಆದ್ಮೇಲೆ ಅಂದ್ರೆ ವಾಸಿ ಆದ್ಮೇಲೆ ನೀವು ಹೊಟ್ಟೆಗೆ ಬಟ್ಟೆನ ಕಟ್ಬೋದು. ಯಾಕಂದ್ರೆ ಇಮಿಡಿಯೇಟ್ ಆಗಿ ನೀವು ಬಟ್ಟೆ ಕಟ್ಟೋದ್ರಿಂದ ಸ್ಟಿಚಸ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ. ಇನ್ನು ನಂದು ಸಿ ಸೆಕ್ಷನ್ ಡೆಲಿವರಿ ಆಗಿದ್ದಲ್ವಾ, ನಾನು ಬಟ್ಟೆ ಕಟ್ಟೋದ್ಕಿಂತ ಮುಂಚೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ 20 days ಆದ್ಮೇಲೆ ನಾನು ಹೊಟ್ಟೆಗೆ ಬಟ್ಟೆ ಕಟ್ಟೋದಕ್ಕೆ ಶುರು ಮಾಡಿದ್ದು. ಇನ್ನು ಆವಾಗ್ಲೇ ಡಾಕ್ಟರ್ ಹತ್ರ ಒಂದು ಬೆಲ್ಟ್ ಅನ್ನ ಕೂಡ ಬರೆಸ್ಕೊಂಡ್ ಬಂದಿದೆ, ಅದೇ ಬೆಲ್ಟ್ ಅನ್ನೇ ನಾನು ಯೂಸ್ ಮಾಡಿದ್ದು. ಸ್ಟಾರ್ಟಿಂಗು ಅಮ್ಮ ಬೆಲ್ಟ್ಗಿಂತ ಬಟ್ಟೆ ಕಟ್ಬೇಕು ಹೊಟ್ಟೆಗೆ ಅಂತ ಹೇಳಿ ಒಂದು ಕಾಟನ್ ವೇಲ್ ತರ ಸ್ಟೋಲ್ ಇರುತ್ತಲ್ವ ಅದನ್ನ ಹೊಟ್ಟೆಗೆ ಹಾಕಿ ಚೆನ್ನಾಗಿ ಟೈಟ್ ಆಗಿ ಕಟ್ಟಿದ್ರು. ಬಟ್ ನನ್ಗೆ ಅದರಿಂದ ಕಂಫರ್ಟಬಲ್ ಆಗಿ ಇರಕ್ಕೆ ಆಗ್ಲಿಲ್ಲ, ಮಲ್ಗೋದಕ್ಕೆ ಹಾಗೆ ಕುತ್ಕೊಳ್ಳೋದಕ್ಕೆ ಊಟ ಮಾಡೋದಕ್ಕೆ ಎಲ್ಲದಕ್ಕೂ ಕಷ್ಟ ಅನಿಸ್ತಾ ಇತ್ತು. ಸೊ 2 days ಅಷ್ಟೇ ನಾನು ಅಂದ್ರೆ ಬಟ್ಟೆನ ಕಟ್ಕೊಂಡಿದ್ದು, ಅದಾದ್ಮೇಲೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಬೆಲ್ಟ್ನೇ ಯೂಸ್ ಮಾಡಿದೆ. ಸೊ ಬೆಲ್ಟ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ನಾವು ಹಾಕ್ತಾ ಹಾಕ್ತಾ ಅದು ಲೂಸ್ ಆಗತ್ತೆ. ಸೊ ಲೂಸ್ ಆಯ್ತು ಅಂದ್ರೆ ಅದು ನಮ್ಗೆ ಯೂಸ್ ಇಲ್ಲ ಅಲ್ವಾ. ಸೊ ಅದನ್ನ ಒಂದು 3-4 days ಯೂಸ್ ಮಾಡಿದೆ ಬೆಲ್ಟ್ನ. ಬಟ್ ಅದಾದ್ಮೇಲೆ ನಾನು ಇನ್ನೊಂದನ್ನ ಯೂಸ್ ಮಾಡಿದೆ, ಅದೇನು ಅಂತ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಬಟ್ ಈ ಬೆಲ್ಟ್ನ ಯಾವಾಗೆಲ್ಲ ಕಟ್ಕೋಬೇಕು ಅಂದ್ರೆ ಡಾಕ್ಟರ್ ಹೇಳಿದ್ದು ನನ್ಗೆ, ಊಟ ಮಾಡೋ ಟೈಮಲ್ಲಿ ಮಲ್ಗೋ ಟೈಮಲ್ಲಿ ಬೆಲ್ಟ್ ಹಾಕೋಬೇಡಿ ಅಂತ ಹೇಳಿ. ಬಟ್ ಹೊಟ್ಟೆ ಕರಗಬೇಕು ಅಂದ್ರೆ ಎನಿ ಟೈಮ್ ಏನಾದ್ರೂ ಕಟ್ಟಿರ್ಲೇಬೇಕು, ಅಂದ್ರೆ ಒಳಗಡೆ ಹೋಗ್ಬೇಕು ಹೊಟ್ಟೆ, ಆತರ ಹೋದ್ರೇನೆ ಹೊಟ್ಟೆ ಬೇಗ ಕರಗತ್ತೆ ಅಂತ ಹೇಳ್ತಾರೆ.
ಆದ್ರೆ ಮೇನ್ ಆಗಿ ನಾವು ಹೊಟ್ಟೆಗೆ ಬಟ್ಟೆ ಕಟ್ಟಬೇಕಾಗಿರೋದು ಊಟ ಮಾಡೋ ಟೈಮಲ್ಲಿ. ಯಾಕೆ ಅಂದ್ರೆ ಹೊಟ್ಟೆಗೆ ಬಟ್ಟೆ ಕಟ್ಟದೇನೆ ನಾವು ಊಟ ಮಾಡಿದ್ವಿ ಅಂದ್ರೆ ಇಬ್ರು ತಿನ್ನೋದನ್ನ ಒಬ್ರೆ ತಿಂತೀವಿ. ಸೊ ಬಟ್ಟೆ ಕಟ್ಕೊಂಡು ಊಟ ಮಾಡೋದ್ರಿಂದ ಲಿಮಿಟ್ ಆಗಿ ತಿಂತೀವಿ, ಅದರಿಂದ ನಮ್ಮ ಹೊಟ್ಟೆ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲಿಮಿಟ್ ಆಗಿ ತಿಂದ್ರೆ ಪಾಪುಗೆ ಹಾಲು ಹೇಗ್ ಬರುತ್ತೆ ಅನ್ನೋದಾದ್ರೆ, ಜಾಸ್ತಿ ತಿಂದ್ರೆ ಹಾಲು ಬರುತ್ತೆ ಅಂತಲ್ಲ, ಚೆನ್ನಾಗಿ ಆರೋಗ್ಯವಾಗಿರೋದನ್ನ ತಿನ್ಬೇಕು. ಅಂದ್ರೆ ಹಣ್ಣು ಸೊಪ್ಪು ತರಕಾರಿ ಇವನ್ನ ತಿನ್ಬೇಕು, ಚೆನ್ನಾಗಿ ನೀರ್ ಕುಡಿಬೇಕು, ಬೆಲ್ಲ ಚೆನ್ನಾಗಿ ತಿನ್ಬೇಕು. ಸ್ವೀಟ್ ಬೆಲ್ಲ ತಿನ್ನೋದ್ರಿಂದನು ಹಾಲು ಬರುತ್ತೆ. ಇನ್ನು ಜೀರಿಗೆ ಬೆಳ್ಳುಳ್ಳಿ ಇವನ್ನೆಲ್ಲ ನಮ್ ಡಯೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಹಾಲು ಮಗುಗೆ ಚೆನ್ನಾಗಿ ಬರುತ್ತೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹೊಟ್ಟೆಗೆ ಬಟ್ಟೆ ಅಥವಾ ಬೆಲ್ಟ್ ಅನ್ನ ಕಟ್ಕೊಂಡಿರ್ತೀವಿ. ಸೊ ಹೊಟ್ಟೆ ಒಳಗೋಗಿರುತ್ತೆ, ಅಂದ್ರೆ ಶ್ರಿಂಕ್ ಆಗಿರುತ್ತೆ. ಅದನ್ನೇ ನಾವು ನೈಟ್ ಅದನ್ನ ರಿಮೂವ್ ಮಾಡಿ ಮಲಗಿದಾಗ ಆಗಿನ ಹೊಟ್ಟೆ ಹೊರಗ್ ಬರುತ್ತೆ ಅಲ್ವಾ. ಸೊ ಹೊಟ್ಟೆ ಕರಗೋದಕ್ಕೆ ಅದು ಅಷ್ಟಾಗಿ ಹೆಲ್ಪ್ ಮಾಡೋದಿಲ್ಲ. ಸೊ ಬೆಳಿಗ್ಗೆ ನಾನು ಏನ್ ಯೂಸ್ ಮಾಡ್ತಾ ಇದ್ದೆ, ನೈಟ್ ಏನ್ ಯೂಸ್ ಮಾಡ್ತಾ ಇದ್ದೆ ಅಂತ ಹೇಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಯಾವ ಬೆಲ್ಟ್ ಯೂಸ್ ಮಾಡಿದೆ, ಹಾಗೆ ಬಟ್ಟೆನ ಹೇಗ್ ಕಟ್ತಾ ಇದ್ದೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಇದು ಡಾಕ್ಟರ್ ಸಜೆಸ್ಟ್ ಮಾಡಿದ ಬೆಲ್ಟ್, ನಾನು ಅವ್ರ ಹತ್ರನೇ ಇದನ್ನ ಪ್ರಿಸ್ಕ್ರಿಪ್ಷನ್ ಬರ್ಸ್ಕೊಂಡ್ ಬಂದಿದ್ದೆ. ಏನಪ್ಪಾ ಇದ್ರ ಹೆಸರು ಅಂದ್ರೆ ಜಿನ ಅಂತ. ಇದಕ್ಕೆ ಆಲ್ಮೋಸ್ಟ್ 600 rupees ಅಂದ್ರೆ 600 rupees ಕೊಟ್ಟಿದ್ದೆ. ಬೆಲ್ಟ್ ಏನು ಅಂದ್ರೆ ನಾವು ಹಾಕ್ತಾ ಹಾಕ್ತಾ ಬರ್ತಾ ಬರ್ತಾ ಅದು ಲೂಸ್ ಆಗ್ತಾ ಹೋಗುತ್ತೆ. ಸೊ ಅಷ್ಟಾಗಿ ಇದು ಕಂಫರ್ಟ್ ಇರಲ್ಲ, ಒಂದು ವೀಕ್ ಅಥವಾ 15 days ಲೂಸ್ ಆಗುತ್ತೆ, ಮತ್ತೆ ನೀವು ಹೊಸ ಬೆಲ್ಟ್ ನ ಯೂಸ್ ಮಾಡ್ಬೇಕು. ಅದು ಬಿಟ್ರೆ ಇನ್ನೊಂದು ಬೆಲ್ಟ್ ಬರುತ್ತೆ, ಯಾವ ಬೆಲ್ಟ್ ಆದ್ರೂ ಅಷ್ಟೇನೆ, ಬಟ್ ಅದು ಇನ್ನೊಂದಂದ್ರೆ ಪೂರ್ತಿ ಹೊಟ್ಟೆ ಅಬ್ಡಮನ್ ಫುಲ್ ಕವರ್ ಆಗುತ್ತೆ. ಅದನ್ನ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಇದ್ರ ಲಿಂಕ್ ನ ಕೂಡ ಕೊಟ್ಟಿರ್ತೀನಿ. ಸೊ ಇದನ್ ಬಿಟ್ರೆ ನಾನು ನಾರ್ಮಲ್ ಆಗಿ ಸೀರೆನ ಕಟ್ಟಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಸೀರೆ ಮತ್ತೆ ಒಂದು ಸ್ಟೋಲ್ ಬರುತ್ತಲ್ವಾ ಅಂದ್ರೆ ಕಾಟನ್ ವೇಲ್, ಅದನ್ನ ಟೈಟ್ ಆಗಿ ಕಟ್ಟಿದ್ರು ಅಮ್ಮ. ಬಟ್ ಸೀರೆನ ಕಟ್ಕೊಂಡಾಗ ಆ ವೇಲ್ ನ ಕಟ್ಕೊಂಡಾಗ ತುಂಬಾ ಕಷ್ಟ ಆಗ್ತಾ ಇತ್ತು ಉಸಿರಾಡೋದಕ್ಕೆಲ್ಲ. ಸೊ ಅದಕ್ಕೆ ನಾನು ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಗಿ ಟ್ರಿಕ್ಸ್ ಏನು ಅಂದ್ರೆ, ಸೀರೆನ ಕಾಟನ್ ಸೀರೆನ ಕಟ್ ಮಾಡಿ ಮಧ್ಯದಲ್ಲಿ ಉಳಿದಿರುತ್ತಲ್ವಾ ಆ ಕಡೆ ಪಾರ್ಟ್ ಈ ಕಡೆ ಪಾರ್ಟ್, ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಸ್ಬೇಕು. ಸೊ ನನ್ನ ಹತ್ರ ಕಾಟನ್ ಸೀರೆ ಇರ್ಲಿಲ್ಲ ಸ್ಟಿಚ್ ಮಾಡಿಸೋದಕ್ಕೆಲ್ಲ, ಹೊಸದಿತ್ತು. ಸೊ ಹಳೇದು ಇದೊಂದು ಸೀರೆ ಇತ್ತು, ಇದನ್ನ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿಸಿದ್ದು. ನೀವಿಲ್ಲಿ ನೋಡ್ಬೋದು ಇದು ಹಾಫ್ ಸೀರೆ ಆಕ್ಚುಲಿ, ಅಂದ್ರೆ ಅಗ್ಲ ಇರತ್ತಲ್ವಾ ಅಗ್ಲದಲ್ಲಿ ಮಧ್ಯ ಕಟ್ ಮಾಡಿ ಅದನ್ನ ಫೋಲ್ಡ್ ಮಾಡಿ ಈ ರೀತಿ ಹೊಲ್ಸಿರೋದು. ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಫೋಲ್ಡ್ ಮಾಡಿ ಈ ರೀತಿ ಹೊಲ್ಸಿರೋದು. ತುಂಬಾ ಉದ್ದ ಇದೆ ಇದು, ಎಷ್ಟುದ್ದ ಅಂದ್ರೆ ಇಷ್ಟುದ್ದ, ಒಂದು ಸೀರೆ ಡಬ್ಬಲ್ ಆಗಿರುತ್ತೆ ಇದು. ಸೊ ಇದನ್ನ ಯಾವ ರೀತಿ ಕಟ್ತಾ ಇದ್ದೆ ಅಂದ್ರೆ ಈಗ ತೋರಿಸ್ತೀನಿ. ಬಟ್ಟೆ ಅಥವಾ ಸೀರೆ ಎರಡೂ ಕೂಡ ಇದೇ ಮೆಥಡ್ ನಲ್ಲೇ ನೀವು ಕಟ್ಬೇಕಾಗತ್ತೆ. ನಿಮ್ಮ ಹಣೆಯಿಂದ ಹಿಡಿದು ಸೊಂಟದವರೆಗೂ ಎಷ್ಟು ಅಳತೆ ಬರುತ್ತೋ ಅಷ್ಟು ಬಟ್ಟೆನ ಬಿಟ್ಕೊಂಡು, ನಾನಿಲ್ಲಿ ಯಾವ ರೀತಿ ಹೋಲ್ಡ್ ಮಾಡಿದ್ದೀನೋ ಆ ರೀತಿ ಕೈಯಲ್ಲಿ ಇಟ್ಕೊಂಡು ಸೊಂಟಕ್ಕೆ ಸುತ್ತಿ ಗಂಟುಗಳ ರೀತಿ ಹಾಕ್ತಾ ಬರ್ಬೇಕು. ನಾನು ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತೀನಿ ಯಾವ ತರ ನಾನು ಮಾಡ್ತಾ ಇದ್ದೆ ಅಂತ ಹೇಳಿ. ಇನ್ನು ನನ್ಗೆ ಇದೇ ರೀತಿ ಕಂಫರ್ಟಬಲ್, ನಾನು ಯಾರ ಹೆಲ್ಪ್ ತಗೊಳಲ್ಲ, ಯೂಶಲ್ ಆಗಿ ಹೀಗೆ ಕಟ್ಕೊಳ್ತೀನಿ. ಬಟ್ ನಿಮ್ಗೆ ಸರಿ ಹೋಗಲ್ಲ ಅಂದ್ರೆ ಹಸ್ಬೆಂಡ್ ಆಗಿರ್ಬೋದು ಅಥವಾ ಅಮ್ಮನ ಹೆಲ್ಪ್ ತಗೊಂಡು ನೀಟಾಗಿ ಕಟ್ಕೋಬೇಕು. ತುಂಬಾ ಗಟ್ಟಿಯಾಗಿ ಅಂತ ಏನಿಲ್ಲ, ನಿಮ್ಗೆ ಎಷ್ಟು ತಡ್ಕೊಳಕ್ ಆಗುತ್ತೋ ಅಷ್ಟು ಫಿಟ್ ಆಗಿ ಕಟ್ಕೊಳ್ಳಿ. ಇನ್ನು ನಾವು ಮೇನ್ ಆಗಿ ಹೊಟ್ಟೆಗೆ ಈ ರೀತಿ ಬಟ್ಟೆ ಕಟ್ಟೋದು ಅಥವಾ ಬೆಲ್ಟ್ ಯೂಸ್ ಮಾಡೋದ್ರಿಂದ ನಮ್ಮ ಬ್ಯಾಕ್ ಗೆ ಸಪೋರ್ಟ್ ಸಿಗುತ್ತೆ, ಹಾಗೆ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ಇನ್ನು ಇದ್ರ ಜೊತೆಗೆ ಬ್ಯಾಕ್ ಪೇನ್ ಕಡಿಮೆ ಆಗೋದ್ರ ಜೊತೆಗೆ ನಮ್ಗೆ ಹೊಟ್ಟೆನು ಕರಗುತ್ತೆ ಅಂದ್ರೆ ಯಾಕೆ ಕಟ್ಬಾರ್ದಲ್ವಾ. ಸೊ ಡೆಲಿವರಿ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 3-4 months ವರೆಗೂ ಈ ರೀತಿ ಕಟ್ಟೋದ್ರಿಂದ ಹೊಟ್ಟೆ ಕಡಿಮೆ ಆಗುತ್ತೆ ಅಂದ್ರೆ ವೆಲ್ ಅಂಡ್ ಗುಡ್, ಕಡಿಮೆ ಆದ್ರೆ ತುಂಬಾನೇ ಒಳ್ಳೇದಲ್ವಾ. ಬಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಬ್ಯಾಕ್ ಗೆ ಸಪೋರ್ಟ್ ಸಿಕ್ಕಿರುತ್ತೆ, ಬ್ಯಾಕ್ ಪೇನ್ ಕಡಿಮೆ ಆಗತ್ತಲ್ವಾ. ಸೊ ಡೆಲಿವರಿ ಆದ್ಮೇಲೆ ಈ ರೀತಿ ಕಟ್ಟೋದ್ರಿಂದ ಒಳ್ಳೇದೇ. ಕಟ್ಟಿದ್ರು ಕೂಡ ಕಡಿಮೆ ಆಗಿಲ್ಲ ಅಂದ್ರೆ ನೆಕ್ಸ್ಟ್ 6 ಆದ್ಮೇಲೆ ಯೋಗ ಮಾಡ್ಬೋದು ಅಥವಾ ಎಕ್ಸಸೈಸ್ ನ ಮಾಡ್ಬೋದು. ಅದು ಟೋಟಲಿ ನಿಮ್ಮ ಚಾಯ್ಸ್, ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಆ ರೀತಿ ಮಾಡ್ಬೋದು. ಬಟ್ ಎಕ್ಸಸೈಸ್ ಎಲ್ಲ ಮಾಡೋದಕ್ಕೆ ಹೊರಗೆ ಹೋಗ್ಬೇಕು ಅಂತ ಏನಿಲ್ಲ. ಇತ್ತೀಚೆಗೆಲ್ಲ ಆನ್ಲೈನ್ ಕ್ಲಾಸ್ಗಳಿದೆ, ಅವರು ಹೇಳ್ಕೊಟ್ಟಿದ್ದನ್ನ ನಾವು ಮನೆಯಲ್ಲೇನೆ ಫಾಲೋ ಮಾಡ್ಬೋದು, ಹಾಗೆ ಡಯೆಟ್ ಫಾಲೋ ಮಾಡೋದನ್ನ ಕೂಡ ಅವರು ಹೇಳ್ಕೊಡ್ತಾರೆ. ಸೊ ನನ್ಗೆ ನಾನು ಸರ್ಚ್ ಮಾಡಿರೋ ಪ್ರಕಾರ ಮೈ ಹೆಲ್ತ್ ಬಡ್ಡಿ ಅಂತ ಹೇಳಿ ಒಂದು ವೆಬ್ಸೈಟ್ ತುಂಬಾನೇ ಚೆನ್ನಾಗಿದೆ. ನನಗೂ ಕೂಡ ಹೊಟ್ಟೆ ಕಡಿಮೆ ಆಗಿಲ್ಲ ಅಂದ್ರೆ ನಾನು ಅದನ್ನೇ ಫಾಲೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಸರ್ಚ್ ಮಾಡಿ ನೋಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರದೇ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ.
ಸೊ ಅದಕ್ಕೆ ನಾವು ಜಾಯಿನ್ ಆದ್ವಿ ಅಂದರೆ ನಮಗೆ ಒಬ್ಬರು ಸಪ್ರೇಟ್ ಕೋಚ್ನ ಅವರು ಕೊಡ್ತಾರೆ, ಅವರು ನಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಹಾಗೆ ಹೇಗೆ ಹೆಲ್ದಿ ಡಯೆಟನ್ನು ಫಾಲೋ ಮಾಡಬೇಕು ಅಂತ. ಅದನ್ನೆಲ್ಲ ನಾವು ಮನೆಯಲ್ಲೇ ಕೂತ್ಕೊಂಡು ಫಾಲೋ ಮಾಡಿ ನಮ್ಮ ಟಮ್ಮಿಯನ್ನು ಕರಗಿಸ್ಕೋಬೋದು. ಹಾಗೆ ನಮಗೆ ಬೇಕಾಗಿರೋ ಟೈಮಿಂಗ್ಸ್ನು ಕೂಡ ನಾವು ಮೋಸ್ಟ್ಲಿ ಅವ್ರ ಹತ್ರ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಅಂದ್ಕೊಳ್ತೀನಿ. ಒಂದ್ಸರಿ ಚೆಕ್ ಮಾಡಿ ನೋಡಿ. ನೋಡಿದ್ರಲ್ಲ, ಈ ತರ ನಾನು ಆಕ್ಚುಲಿ ಹೊಟ್ಟೆಗೆ ಬಟ್ಟೆನೆ ಕಟ್ತಾ ಇರೋಂಥದ್ದು. ಸೊ ಇದನ್ನ ನಾನು ನನ್ನ ಟಾಪ್ ಮೇಲೇನೆ ನಿಮ್ಗೆ ಕಟ್ಟಿ ತೋರಿಸಿದೀನಿ. ನೀವು ಡೈರೆಕ್ಟ್ ಆಗಿ ನಿಮ್ ಹೊಟ್ಟೆಗೆನೆ ಈ ತರ ಕಟ್ಕೋಬೇಕು. ಅದಾದ್ಮೇಲೆ ಬೆಳಿಗ್ಗೆ ನೀವು ಇದನ್ನ ಕಟ್ಟಿದ್ರೆ ನೈಟ್ ಊಟ ಮಾಡಿ ಮಲ್ಗೋ ಟೈಮಲ್ಲಿ ಇದನ್ನ ರಿಮೂವ್ ಮಾಡ್ಬೋದು. ಇನ್ನು ರಿಮೂವ್ ಮಾಡಿದ್ಮೇಲೆ ಏನ್ ಹಾಕೋಬೇಕು ಅಂದ್ರೆ, ನಾನೇನ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಬೆಲ್ಟ್ ನ ಹಾಕೊಳ್ತೀನಿ ರಾತ್ರಿ ಮಲ್ಗೋ ಟೈಮಲ್ಲಿ. ಡೈರೆಕ್ಟ್ ಆಗಿ ನಾನು ಯಾವ ಬಟ್ಟೆ ಹಾಕಿರ್ತೀನೋ ಆ ಬಟ್ಟೆ ಮೇಲೆ ಇದನ್ನ ಹಾಕಿ ಮಲಗ್ತೀನಿ. ಡೈರೆಕ್ಟ್ ಆಗಿ ನಿಮ್ ಸ್ಕಿನ್ ಮೇಲೆ ಹಾಕಿದ್ರೆ ಸ್ಟಿಚಸ್ ಗೆ ಟಚ್ ಆಗುತ್ತಲ್ಲ, ಸೊ ಬೆಲ್ಟ್ ನ ನೀವು ಬಟ್ಟೆ ಮೇಲೆನೆ ಹಾಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಇವಾಗ ಹೊಟ್ಟೆಗೆ ಬಟ್ಟೆನ ಹೇಗ್ ಕಟ್ಬೇಕು ಅಂತ ನೋಡಿದ್ವಿ. ಇನ್ನು ಇದನ್ನ ಎಷ್ಟು ದಿನ ಕಟ್ಬೇಕು, ಕಟ್ಟಿದ್ರೆ 100% ಆಗಿ ಹೊಟ್ಟೆ ಕರ್ಗತ್ತ ಅನ್ನೋದನ್ನ ನೋಡೋಣ. ಫಸ್ಟ್ ಎಷ್ಟು ದಿನ ಕಟ್ಬೇಕು ಅಂದ್ರೆ 3-4 months ವರೆಗೂ ಕಂಪಲ್ಸರಿ ಆಗಿ ಒಂದು ದಿನನೂ ಬಿಡದೆ ಪ್ರತಿ ದಿನ ಕಟ್ಬೇಕು. ಆದ್ರೆ ನಾನು ಇದನ್ನ 20 days ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದು ಸಿಸೆಕ್ಷನ್ ಆಗಿರೋದಕ್ಕೆ. ಸೊ 20 days ಆದ್ಮೇಲೆ ಸ್ಟಾರ್ಟ್ ಮಾಡಿ ರೆಗ್ಯುಲರ್ ಆಗಿ ಕಟ್ಲಿಲ್ಲ, ಒಂದು 3-4 days ಕಟ್ಟೋದು, ಮಧ್ಯ 2 days ಗ್ಯಾಪ್ ಬಿಡೋದು, ಇದೇ ತರನೇ ಮಾಡಿದೆ. ಸೊ ನನ್ನ ಹೊಟ್ಟೆ ಎಷ್ಟು ಕರ್ಗಿದೆ ಅಂತ ಆಮೇಲೆ ನಿಮ್ಗೆ ತೋರಿಸ್ತೀನಿ. ಸೊ ಮಿನಿಮಮ್ ಅಂದ್ರೂ 3-4 months ವರ್ಗೂ ಕಂಪಲ್ಸರಿ ಆಗಿ ರೆಗ್ಯುಲರ್ ಆಗಿ ಪ್ರತಿ ದಿನನೂ ಕಟ್ಬೇಕು. ಈ ತರ ಬಿಟ್ಟು ಬಿಟ್ಟು ಕಟ್ಟೋದ್ರಿಂದ ನನ್ಗೆ ಒಂದು 100 ಅಲ್ಲಿ 20% ಅಷ್ಟು ಕಡಿಮೆ ಆಗಿದೆ. ರೆಗ್ಯುಲರ್ ಆಗಿ ಕಟ್ಟಿದ್ರೆ ತುಂಬಾ ಕಡಿಮೆ ಆಗ್ತಿತ್ತೇನೋ, ಬಟ್ ನಾನು ಈ ತರ ಬಿಟ್ಟು ಬಿಟ್ಟು ಕಟ್ಟೋದ್ರಿಂದ ಈಗ ಒಂದು ನಾನು ಕಟ್ಟಿರೋದು ಒಂದ್ 2 months ವರೆಗೂ ಕಟ್ಟಿದೀನಿ ಅಷ್ಟೇನೆ. ಸೊ ಅದಕ್ಕೆ ಅಷ್ಟು ಕಡಿಮೆ ಆಗಿದೆ. ಇನ್ಮೇಲೆ ರೆಗ್ಯುಲರ್ ಆಗಿ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ. 6 months ವರೆಗೂ ಕಂಪಲ್ಸರಿ ಆಗಿ ಕಟ್ಟೋಣ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಈಗ ಬಿಟ್ಟಿದ್ದೀನಲ್ವ ಅದನ್ನ ಅಲ್ಲಿಗೆ ಕವರ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. 6 months ಆದ್ಮೇಲೆ ಯಾವ್ದಾದ್ರು ಎಕ್ಸಸೈಸ್ ಮಾಡೋದಕ್ಕೆ ಥಿಂಕ್ ಮಾಡಿದ್ರಾಯ್ತು. ಸೊ ಅಲ್ಲಿವರೆಗೂ ಇದನ್ನ ಕಟ್ಟೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಈ ರೀತಿ ಹೊಟ್ಟೆ ಕಟ್ಟಿ 100% ವರೆಗೂ ಯಾರಿಗಾದ್ರೂ ಹೊಟ್ಟೆ ಕಡಿಮೆ ಆಗಿದ್ರೆ ಪ್ಲೀಸ್ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ, ಸೊ ದಟ್ ಬೇರೆ ನೋಡ್ತಾ ಇರೋರ್ಗೂ ಕೂಡ ಯೂಸ್ ಆಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹೌದು ಕಡಿಮೆ ಆಗುತ್ತೆ ಅಂತ ಹೇಳಿ. ನನ್ನ ಅಭಿಪ್ರಾಯದ ಪ್ರಕಾರ ಡೆಲಿವರಿ ಆದ್ಮೇಲೆ ಹೊಟ್ಟೆಗೆ ಬಟ್ಟೆ ಕಟ್ಟೋದ್ರಿಂದ 100 ಅಲ್ಲಿ ಒಂದು 40%ನಷ್ಟು ಅಥವಾ 50%ನಷ್ಟು ಹೊಟ್ಟೆ ಕಡಿಮೆ ಆಗುತ್ತೆ. ಅದಾದ್ಮೇಲೆ ಉಳಿದಿರೋದಕ್ಕೆ ನಾವು ಎಕ್ಸಸೈಸ್ ಮಾಡ್ಬೇಕಾಗುತ್ತೆ. ಇನ್ನು ನನ್ಗೆ ಡೆಲಿವರಿ ಆದ್ಮೇಲೆ ಹಾಸ್ಪಿಟಲ್ ಅಲ್ಲೇ ಒಂದು ಬುಕ್ಲೆಟ್ ಕೊಟ್ಟಿದ್ರು, ಅದ್ರಲ್ಲಿ ಯಾವ್ದ್ಯಾವ್ದು ಎಕ್ಸಸೈಸ್ ಮಾಡ್ಬೇಕು ಅಂತ ಕೂಡ ಇದೆ. ಸೊ ಅದನ್ನ ನಾನು 6 months ಆದ್ಮೇಲೆ ಫಾಲೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಬಟ್ ಅದ್ರ ಒಳಗಡೆನೆ ಸ್ವಲ್ಪ ವಾಕಿಂಗ್ ಎಲ್ಲ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದರಿಂದ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇದು ನನ್ಗೆ ಕೊಟ್ಟಿರುವಂತ ಬುಕ್ಲೆಟ್, ಇದ್ರಲ್ಲಿ ಮೆನ್ಷನ್ ಮಾಡಿರುವಂತದ್ದು ಈ ರೀತಿ ಎಕ್ಸಸೈಸ್ಗಳು. ಇದನ್ನ ನಾನು ಒಂದು ಫೋಟೋ ಕ್ಲಿಕ್ ಮಾಡಿ ಸೈಡ್ ಅಲ್ಲಿ ಹಾಕಿರ್ತೀನಿ, ನಿಮ್ಗೆ ಯೂಸ್ ಆಗುತ್ತೆ. ಒಂದು ಸ್ಕ್ರೀನ್ ಶಾಟ್ ಬೇಕಿದ್ರೆ ತೆಗೆದಿಟ್ಕೊಳ್ಳಿ. ಐ ಹೋಪ್ ಡೆಲಿವರಿ ಆದ್ಮೇಲೆ ಹೊಟ್ಟೆಗೆ ಬಟ್ಟೆ ಕಟ್ಟೋದ್ರ ಬಗ್ಗೆ ನಿಮ್ಗಿದ್ದಂತ ಆಲ್ಮೋಸ್ಟ್ ಎಲ್ಲಾ ಡೌಟ್ ಬಗ್ಗೆ ಕೂಡ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಇನ್ನು ಏನಾದ್ರೂ ಡೌಟ್ ಇದ್ರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಸೊ ದಟ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅದನ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಯಾರಿಗೆಲ್ಲ ಹೊಟ್ಟೆಗೆ ಬಟ್ಟೆ ಕಟ್ಟೋದ್ರಿಂದ ಹೊಟ್ಟೆ ಕಡಿಮೆ ಆಗಿದೆ ಅನ್ನೋದಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಸೊ ದಟ್ ಬೇರೆ ವ್ಯೂವರ್ಸ್ಗೆ ಅದರಿಂದ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹೌದು ಬಟ್ಟೆ ಕಟ್ಟೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳಿ. ಇನ್ನು ಅದು ಬಿಟ್ಟು ಏನಾದರೂ ಟಿಪ್ಸ್ಗಳು ನಿಮಗೆ ಗೊತ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನನಗೂ ಹೆಲ್ಪ್ ಆಗುತ್ತೆ, ಹಾಗೆ ಬೇರೆ ವ್ಯೂವರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ, ಹಾಗೆ ಯೂಸ್ಫುಲ್ ಕೂಡ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋನ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಡೆಲಿವರಿ ಆಗಿರೋರು ಇದಾರೋ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಖಂಡಿತವಾಗ್ಲೂ ಅವ್ರಿಗೆ ಯೂಸ್ ಆಗುತ್ತೆ. ಇನ್ನು ನೀವು ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಬಹುದು, ಅದ್ರ ಲಿಂಕ್ ಅನ್ನ ಮೇಲ್ಗಡೆ ಕೊಟ್ಟಿದ್ದೀನಿ, ಮಿಸ್ ಮಾಡದೆ ಫಾಲೋ ಮಾಡಿ. ಹಾಗೆ ಫಸ್ಟ್ ಟೈಮ್ ನೀವೇನಾದ್ರೂ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತೆ ಎಫೆಕ್ಟಿವ್ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬೈ, ಟೇಕ್ ಕೇರ್.